ओम साई राम। श्री साई सच्चरितेली इवत मुवत्योलने अध्याय फस्ट चावड़ी मेरवणिगे अध्याय दल्ली हेमाडपंत्रु वेदांतद विचारगळन्न पीठिकेयल्ली विवरिसी नंतर चावड़ी मेरवणिगेयन्न हृदयंगमवागि चित्रिसिद्दारे। साईबाबावर नित्य जीवनवे ಧನ್ಯವಾದದ್ದು। ಅವರ ರೀತಿ ನೀತಿಗಳು ವರ್ಣನಾತೀತ। ಅವರು ಕೆಲವು ವೇಳೆ ಬ್ರಹ್ಮಾನಂದದಲ್ಲಿ ತಲ್ಲೀನರಾಗಿದ್ದು ಇನ್ನಿತರ ಸಮಯದಲ್ಲಿ ಆತ್ಮಜ್ಞಾನದಿಂದ ತೃಪ್ತರಾಗಿರ್ತಾ ಇದ್ದರು। ಕೆಲವು ವೇಳೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ನಿಶ್ಚಿಂತರಾಗಿರ್ತಾ ಇದ್ದರು, ಮತ್ತೆ ಕೆಲವು ವೇಳೆ ಸುಮ್ಮನೆ ಕುಳಿತಿರ್ತಾ ಇದ್ದರು। ಆದರೆ ಸೋಮಾರಿಗಳಾಗಿರಲಿಲ್ಲ, ನಾವು ಸೋಮಾರಿಗಳಾಗಬಾರ್ದು, ತಿಳ್ಕೊಬೇಕಿಲ್ಲ। ಅವರು ಯಾವಾಗಲೂ ಆತ್ಮದಲ್ಲಿಯೇ ತಲ್ಲೀನರಾಗಿರ್ತಾ ಇದ್ರು। ಸಾಗರದಂತೆ ಅವರು ಶಾಂತಿಯುತರಾಗಿ ಕಂಡುಬಂದರು, ಅಪಾರವಾದ ಆಳದಲ್ಲಿ ಇರ್ತಾ ಇದ್ರು। ಬಾಬಾರವರ ರೀತಿಯನ್ನು ವರ್ಣಿಸಲು ಯಾರಿಗೆ ಸಾಧ್ಯ ಅಂತ ಹೇಳ್ತಾರೆ, ವರ್ಣನಾತೀತ ಅಂತ ಹೇಳಿದ್ರಲ್ಲ। ಪುರುಷರನ್ನ ಸೋದರರಂತೆಯೂ ಹೆಂಗಸರನ್ನ ತಾಯಿ ತಂಗಿಯರಂತೆಯೂ ಕಾಣ್ತಾ ಇದ್ರು। ಅವರು ಶುದ್ಧ ಬ್ರಹ್ಮಚಾರಿಗಳು, ಅವರೊಡನೆ ಕಾಲ ಕಳೆದಾಗ ನಮಗೆ ಲಭಿಸಿದ ಜ್ಞಾನ ಚಿರಾಯವಾಗಲಿ, ಸದಾ ಭಕ್ತಿ ಶ್ರದ್ಧೆಗಳಿಂದ ಅವರ ಪಾದ ಸೇವೆಯನ್ನು ಮಾಡೋಣ, ಚರಾಚರಗಳಲ್ಲಿಯೂ ಅವರನ್ನು ಕಂಡು ನಾವು ಅವರನ್ನು ಪ್ರೀತಿಸೋಣ। ಎಷ್ಟು ಚೆನ್ನಾಗಿದೆ ಇದೊಂದು ಅಧ್ಯಾಯದ ಪೀಠಿಕೆಯಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ। ಈಗ ಬಾಬಾ ಹೇಗೆ ಮಲ್ಕೋತಾ ಇದ್ರು ಅಂತ ಈಗಾಗಲೇ ವಿವರಿಸಿದ್ದೀವಿ ಹಿಂದಿನ ಒಂದು ಅಧ್ಯಾಯಗಳಲ್ಲಿ। ಅವರು ಒಂದಿನ ಮಸೀದಿಯಲ್ಲಿಯೂ ಮತ್ತೊಂದಿನ ಚಾವಡಿಯಲ್ಲಿಯೂ ಮಲಗ್ತಾ ಇದ್ರು। ಈ ಥರದ ವಾಡಿಕೆ ಅವರ ಮಹಾಸಮಾಧಿಯ ನಂತರವೂ ಜರುಗಿತು। 1909 ಡಿಸೆಂಬರ್ 10 ಭಕ್ತರು ಬಾಬಾರವರು ಅವರನ್ನು ಭಕ್ತರು ಆವತ್ತು ಬಾಬಾರವ್ರನ್ನ ಚಾವಡಿಯಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ। ಅವರ ದಯೆಯಿಂದ ಇದನ್ನು ಇಲ್ಲಿ ವರ್ಣಿಸಿದ್ದೇನೆ ಅಂತ ಹೇಳ್ತಾರೆ। ಬಾಬಾರವರು ಚಾವಡಿಗೆ ಮಲ್ಕೊಳ್ಳೋಕ್ಕೆ ಹೋಗುವ ಸಮಯದಲ್ಲಿ ಭಕ್ತರು ಮಸೀದಿಯಲ್ಲಿ ಫಸ್ಟು ಎಲ್ಲ ಸೇರಿಕೊಂಡು ಭಜನೆ ಮಾಡ್ತಾಯಿದ್ರು। ಅದ್ರ ಹಿಂದೆ ಒಂದು ಸಣ್ಣ ರಥವು, ಬಲಭಾಗದಲ್ಲಿ ಬಾಬಾ, ಅವರ ಮುಂದೆ ತುಳಸಿ ಬೃಂದಾವನವು, ಇವುಗಳ ಮಧ್ಯೆ ಭಜನೆ ಮಾಡುವ ಭಕ್ತ ಕೋಟಿಯು ಕಂಗೊಳಿಸ್ತಾ ಇತ್ತು ಅಂತ। ಭಜನೆ ಮಾಡೋಕ್ಕೆ ಎಲ್ಲರೂ ಇರ್ತಾ ಇದ್ರು, ಗಂಡಸರು, ಹೆಂಗಸರು, ಮುದುಕರು, ಮಕ್ಕಳು ಎಲ್ಲರೂ ಇರ್ತಾ ಇದ್ರು। ಕೆಲವರು ತಾಳಗಳನ್ನ ಇಟ್ಕೊಳ್ತಾ ಇದ್ರು, ಮತ್ತೆ ಕೆಲವರು ಚಿಪ್ಪಳಿಗಳನ್ನ, ಇನ್ನು ಕೆಲವರು ಮೃದಂಗ, ಕಂಜೀರ, ಡೊಳ್ಳು ಎಲ್ಲ ಇಟ್ಕೊಂಡು ಬಾರಿಸಿ ಭಜನೆ ಮಾಡ್ತಾ ಇದ್ರು। ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಸೇರಿ ಎಲ್ಲ ವಾದ್ಯಗಳನ್ನು ಇಟ್ಕೊಂಡು ಭಜನೆ ಮಾಡಿದ್ರೆ, ಎಲ್ಲ ಭಜನೆಯಲ್ಲೇ ತಲ್ಲೀನರಾಗ್ಬಿಡ್ತೀವಿ, ಧ್ಯಾನಾಸಕ್ತರಾಗ್ಬಿಡ್ತೀವಿ. ಅಯಸ್ಕಾಂತ ರೂಪಿಯಾದ ಬಾಬಾ ಅವರವರು ಭಕ್ತರನ್ನೆಲ್ಲ ಆಕರ್ಷಿಸ್ತಾ ಇದ್ರು. ಅಂಗಳದಲ್ಲಿ ಕೆಲವರು ದೀಪಗಳನ್ನು ಹಚ್ತಾ ಇದ್ರು, ಕೆಲವರು ಪಲ್ಲಕ್ಕಿನ ಶೃಂಗಾರ ಮಾಡ್ತಾ ಇದ್ರು, ಕೆಲವರು ದಂಡವನ್ನು ಹಿಡಿದುಕೊಂಡು ಬಾಬಾರವರ ಜಯಘೋಷ ಮಾಡ್ತಾ ಇದ್ರು. ಮಸೀದಿಯ ಮೂಲೆ ಮೂಲೆಗಳು ಸಹ ಶೃಂಗಾರ ಮಾಡಲ್ಪಟ್ಟು ಸಿಂಗರಿಸಲ್ಪಟ್ಟು ಸುತ್ತಲೂ ದೀಪಗಳು ಕಂಗೊಳಿಸ್ತಾ ಇದ್ವು. ಬಾಬಾರವರ ಪ್ರೀತಿಯ ಅಶ್ವ ಯಾರು, ಬಾಬಾರವ್ರಿಗೆ ಯಾರನ್ನ ಕಂಡ್ರೆ ತುಂಬ ಇಷ್ಟ, ಯಾರು ಇರ್ತಾ ಇದ್ರು ಬಾಬಾರವ್ರ ಜೊತೆಗೆ, ಬಾಬಾರವ್ರ ಜೊತೆಗೆ ಶ್ಯಾಮ ಇರ್ತಾ ಇದ್ರು, ಆದರೆ ಬಾಬಾರವರ ಪ್ರೀತಿಯ ಅಶ್ವ ಅವತ್ತು ಹೇಳಿದ್ವಲ್ಲ, ಅಶ್ವಕ್ಕೊಂದು ಅವರು ಮನೆ ಕಟ್ಟಿದ್ರು ಅವ್ರಿಗೆ ಬಂದಂತಹ ದಕ್ಷಿಣೆಯಿಂದ ಅಂತ. ಶ್ಯಾಮಕರ್ಣನೂ ಸಹ ಸಿಂಗರಿಸಲ್ಪಟ್ಟು ಅಲಂಕರಿಸಲ್ಪಟ್ಟು ಹೊರಗಡೆ ನಿಂತಿರ್ತಾ ಇದ್ದನು. ತಾತ್ಯಾ ಪಟೇಲರು ತಮ್ಮ ಸ್ನೇಹಿತರೊಂದಿಗೆ ಬಂದು ಬಾಬಾರವರಿಗೆ ಸಿದ್ಧರಾಗಲು ಹೇಳ್ತಾ ಇದ್ರು, ಬಾಬಾ ರೆಡಿಯಾಗಲಿ ಅಂತ. ತಾತ್ಯಾ ಅವರು ಬಂದು ಕೈ ಹಿಡ್ಕೊಂಡು ಎಬ್ಬಿಸಿ ಕರ್ಕೊಂಡು ಹೋಗೋ ತನಕ ಬಾಬಾರವರು ಸುಮ್ಮನೆ ಕುತ್ಕೊಂಡಿರ್ತಾ ಇದ್ರು. ತಾತ್ಯಾ ಬಾಬಾರವ್ರನ್ನ ಮಾಮ ಅಂತ ಕರಿತಾ ಇದ್ರಂತೆ. ಬಾಬಾರವರು ತಮ್ಮ ಸಾಮಾನ್ಯ ಉಡುಪಾದ ಕಪನಿಯನ್ನು ಧರಿಸಿ ತಮ್ಮ ಸಟಿಕವನ್ನು ಕಂಕುಳದಲ್ಲಿರಿಸಿ, ಅಷ್ಟೇ ಸಿಂಪಲ್ ಡ್ರೆಸ್,
ಕಮಂಡಲವನ್ನು ಚಿಲುಮೆ ತೆಗೆದುಕೊಂಡು ಹೊರಡಕ್ಕೆ ಅನುವಾಗ್ತಾ ಇದ್ರು. ನಂತರ ತಾತ್ಯ ಜರಿ ಇರುವಂಥ ಶಲ್ಯ ಹೊದಿಸಿದ ನಂತರ ಬಾಬಾ ಮಸೀದಿಯ ಗೋಡೆ ಹತ್ತಿರ ಇದ್ದ ಕಟ್ಟಿಗೆಯನ್ನು ತಮ್ಮ ಬಲಗಾಲಿಂದ ತಳ್ಳಿ ದೀಪ ಆರಿಸಿ ಚಾವಡಿಗೆ ಹೋಗ್ತಾ ಇದ್ರು. ಆಗ ಎಲ್ಲ ವಿಧವಾದ ಪಕ್ಕವಾದ್ಯಗಳೆಲ್ಲ ಮೊಳಗ್ತಾ ಇತ್ತಂತೆ. ಅಗ್ನಿಕ್ರೀಡೆಯ ಪದಾರ್ಥಗಳು ವಿವಿಧ ಬಣ್ಣದ ಜ್ವಾಲೆಗಳಿಂದ ನರ್ತಿಸ್ತಾ ಇದ್ವು. ಭಕ್ತ ಕೋಟಿಯು ಬಾಬಾರವರ ಗುಣಗಾನ ಮಾಡುತ್ತಾ ಮುಂದೆ ಮುಂದೆ ಹೋಗ್ತಾ ಇರ್ತಾ ಇದ್ರು. ಕೆಲವರು ನೃತ್ಯ ಮಾಡ್ತಾ ಸಾಕ್ತಾ ಇದ್ರು. ಗೊತ್ತಲ್ಲ, ಬಾಬಾರವ್ರಿಗೆ ಹಾಡು ಅಂದ್ರೆ ತುಂಬ ಇಷ್ಟ, ನೃತ್ಯ ಅಂದ್ರೂ ತುಂಬ ಇಷ್ಟ. ಪಾಲುದಾರರು ಬಾಬಾ ಮಸೀದಿಯ ಬಾಗಿಲಿಗೆ ಬಂದು ಕೂಡಲೇ ಜಯಘೋಷ ಮಾಡ್ತಾ ಇದ್ರು. ಬಾಬಾರವರ ಇಕ್ಕೆಲೆಗಳಲ್ಲೂ ಭಕ್ತರು ನಿಂತು ಚಾಮ್ರ ಬೀಸ್ತಾ ಇದ್ರು. ದಾರಿಯುದ್ದಕ್ಕೂ ಬಟ್ಟೆ ಹಾಸ್ತಾ ಇದ್ರು. ಅದ್ರ ಮೇಲೆ ಬಾಬಾರವರು ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ರು. ಹೇಗಿರ್ತಾ ಇತ್ತು ಇಮ್ಯಾಜಿನ್ ಮಾಡ್ರಿ, ಇದು ಚಿತ್ರಣ ಕಣ್ಣ ಮುಂದೆನೆ ಬಂದಂಗಿದೆ ಅಲ್ಲ. ತಾತ್ಯ ಪಾಟೀಲ್ ಬಾಬಾರವರ ಬಲಗೈಯನ್ನು, ಮಾಳ್ಸ ಪಾಟೀಲ್ ಅವರು ಬಾಬಾರವರ ಎಡ್ಗೈನು ಹಿಡ್ಕೊಂಡು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಬಾಪು ಸಾಹೇಬ್ ಜೋಗ್ ಅವರು ಅವ್ರ ಹಿಂದೆ ಶ್ವೇತ ಛತ್ರವನ್ನು, ಈ ಫೋಟೋ ಎಲ್ಲ ನೋಡಿರ್ಬೋದಲ್ಲ, ಒಂದು ಛತ್ರಿ ಇಟ್ಕೊಂಡಿರ್ತಾ ಇದ್ರು ಒಬ್ರು ಬಾಬಾರವ್ರ ಜೊತೆ ಹಿಂದೆ. ಅದು ಬಾಬಾರವ್ ಇರುವಾಗ ಪಕ್ಕದಲ್ಲೋ ಹಿಂದೆನೋ ಮುಂದೆನೋ ಅಂತ ಅವರು ಬಾಪು ಸಾಹೇಬ್ ಅವರು. ಈ ರೀತಿ ವೈಭವಯುತವಾಗಿ ಬಾಬಾರವರ ಬಾಬಾ ಚಾವಡಿಗೆ ಸಾಕ್ತಾ ಇದ್ರು. ಶೃಂಗರಿಸಲ್ಪಟ್ಟ ಶ್ಯಾಮಕರ್ಣನು ಬಾಬಾರವರಿಗೆ ದಾರಿ ತೋರಿಸುತ್ತಾ ಸಾಗುತ್ತಾ ಇದ್ದ. ಬಾಬಾರವರ ಹಿಂದೆ ಗಾಯಕರು ಮೊದಲಾದವರೆಲ್ಲ ಹಿಂಬಾಲಿಸ್ಕೊಂಡು ಬರ್ತಾ ಇದ್ರು. ಸಂಗೀತಕ್ಕೆ ಸರಿಯಾಗಿ ಹೊಂದುವಂತೆ ಹರಿನಾಮ ನಭೋಮಂಡಲವನ್ನೆಲ್ಲ ಪಸರಿಸ್ತಾ ಇತ್ತು. ಅಂತೆಯೇ ಬಾಬಾರವರ ನಾಮವೂ ಸಹ ಪಸರಿಸ್ತಾ ಇತ್ತು. ಈ ರೀತಿ ಮೆರವಣಿಗೆ ಚಾವಡಿಯ ಮೂಲೆಗೆ ಬಂದಾಗ ಭಕ್ತ ಕೋಟಿ ಸಂತೋಷದಿಂದ ತುಂಬ ಖುಷಿಯಾಗಿ ನಲಿಯುತ್ತಾ ಇದ್ರು ಅವರು. ಆಗ ಬಾಬಾರವರು ಚಾವಡಿಯ ಎದುರಲ್ಲಿ ನಿಂತ್ಕೊಂಡು ಅಪೂರ್ವವಾದ ಕಾಂತಿಯಿಂದ ಕಂಗೊಳಿಸ್ತಾ ಇದ್ರು. ಬಾಬಾರವರ ವದನಾರವಿಂದವು ಅರುಣೋದಯದ ರವಿಯ ಹಾಗೆ ಪ್ರಕಾಶಮಾನವಾಗಿರ್ತಾ ಇತ್ತು. ಅಷ್ಟು ಪ್ರಕಾಶಮಾನ ಅಂದರೆ ಸೂರ್ಯನ ತೇಜಸ್ಸೆಲ್ಲ ಇಲ್ಲೇ ಬಂದ್ಬಿಟ್ಟಿದೆ. ಸೂರ್ಯ ಅಷ್ಟು ಪ್ರಕಾಶಮಾನವಾಗಿ ಅವರ ಮುಖ ಕಂಗೊಳಿಸ್ತಾ ಇತ್ತು. ಅವರು ನಿಶ್ಚಲ ಚಿತ್ತರಾಗಿ ಉತ್ತರ ಅಭಿಮುಖವಾಗಿ ಚಾವಡಿಯ ಎದುರಿಗೆ ಯಾರನ್ನೋ ಕರೆಯುತ್ತಿರುವಂತೆ ನಿಂತಿರ್ತಾ ಇದ್ರು. ವಾದ್ಯ ಘೋಷಗಳು ನಡೆದಾಗ ಬಾಬಾರವರು ಸಹ ಆಗಾಗ್ಗೆ ತಾಳ ಹಾಕ್ತಾ ಇದ್ರು. ಆ ಸಮಯಕ್ಕೆ ಸರಿಯಾಗಿ ಕಾಕಾ ಸಾಹೇಬ್ ದೀಕ್ಷಿತ್ರವರು ಬೆಳ್ಳಿ ತಟ್ಟೆಯಲ್ಲಿ ಹೂವನ್ನು ತಗೊಂಡು ಬಂದು ಆವಾಗವಾಗ ಬಾಬಾರವ್ರ ಮೇಲೆ ಹೂವನ್ನ ಬಾಬಾರವ್ರಿಗೆ ಅರ್ಪಿಸ್ತಾ ಇದ್ರು. ಆಗ ಬಾಬಾರವರ ಅಪೂರ್ವ ಶೋಭೆಯನ್ನು ನೋಡಿ ಭಕ್ತ ಜನರು ಮನದಣಿಯುವಂತೆ ಆನಂದಿಸ್ತಾ ಇದ್ರು. ಭಗವಂತ ನಮ್ಮ ಮುಂದೆನೇ ಇರ್ತಾನೆ, ಇಷ್ಟು ಸುಂದರವಾಗಿ ಅಲಂಕಾರ ಮಾಡಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದ್ರೆ ಕಣ್ಣು ತುಂಬಿಕೊಳ್ಳೋ ಥರ ಇಂತಹ ಒಂದು ದೃಶ್ಯ ನೆನೆಸ್ಕೊಂಡೇನೆ ನಮಗೆ ಅಷ್ಟು ಖುಷಿ ಆಗ್ತಾ ಇದೆ. ನೋಡಿದವ್ರಿಗೆ ಎಷ್ಟೊಂದು ಸಂತಸ ಇದು, ಅಷ್ಟು ಆ ವೈಭವದ ಪರಮಾವಧಿ ಅಂತ ಹೇಳಿ ಅಪೂರ್ವವಾದ ಬಾಬಾರವರ ಶೋಭೆಯನ್ನು ನೋಡಿ ಭಕ್ತ ಜನರು ಮನದಣಿಯುವಂತೆ ಆನಂದಿಸ್ತಾ ಇದ್ರು. ತಾತ್ಯ ಪಾಟೀಲರು ದೀಪಗಳನ್ನು ಹಿಡ್ಕೊಂಡು ಬಾಬಾರವರ ಬಲಗಡೆಗೂ, ಮಾಳಸಪತಿಯವರು ಅವರ ಶಲ್ಯದ ಅಂಚನ್ನು ಹಿಡ್ಕೊಂಡು ಬಾಬಾರವರ ಎಡಗಡೆಗೂ ಬರ್ತಾ ಇದ್ರು. ಬಾಬಾರವರು ನಿಧಾನವಾಗಿ ಹೆಜ್ಜೆ ಇಡ್ತಾ ಚಾವಡಿ ಸೇರ್ತಾ ಇದ್ರು. ಈ ದೃಶ್ಯ ಈಗಿಲ್ಲ, ನಾವು ಪುನಃ ನೋಡೋಕ್ಕಾಗೋದೇ ಇಲ್ಲ ಅಂತ ಹೇಮಡಪಂತ್ರ ಹೇಳ್ತಾರೆ. ಆದರೆ ಅದನ್ನು ಮನಸ್ಸಿನಲ್ಲಿ ರೂಪಿಸ್ಕೊಂಡು ತೃಪ್ತಿ ಪಡಿ ಬಂದನಾಗಲೇ ಹೇಳಿದ್ನಲ್ಲ, ಎಷ್ಟು ಚೆನ್ನಾಗಿ ಇಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಅದನ್ನೇ ನಾವು ಮನಸ್ಸಿನಲ್ಲಿ ಒಂದು ಆ ಚಿತ್ರೀಕರಣ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಚಾವಡಿಯು ಸಹ ಶೃಂಗರಿಸಲ್ಪಡುತ್ತಿತ್ತು. ಚಾವಡಿಯನ್ನು ತಲುಪುತ್ತಲೇ ತಾತ್ಯ ಅವರು ಬಾಬಾರವರ ಆಸನವನ್ನು ಸಜ್ಜುಗೊಳಿಸ್ತಾ ಇದ್ರು, ಅವರಿಗೆ ನಿಲುವಂಗಿ ತೊಡಿಸ್ತಾ ಇದ್ರು. ನಂತರ ಇತರ ಭಕ್ತರು ಅವರವರ ಮನ ಬಂದಂತೆ ಬಾಬಾರವ್ರನ್ನ ಪೂಜೆ ಮಾಡೋಕೆ ಶುರು ಮಾಡ್ತಾ ಇದ್ರು. ಕೆಲವರು ಬಾಬಾರವರಿಗೆ ಕಿರೀಟ ಧಾರಣೆ ಮಾಡ್ತಾ ಇದ್ರು, ಕೆಲವರು ಹಾರ ತುರಾಯಿಗಳನ್ನು ಅರ್ಪಿಸ್ತಾ ಇದ್ರು, ಕೆಲವರು ಆಭರಣಗಳನ್ನು ತೊಡಿಸ್ತಾ ಇದ್ರು, ಕೆಲವರು ಹಣೆಗೆ ನಾಮ ಹಚ್ತಾ ಇದ್ರು. ಅವರು ಆಗಾಗ್ಗೆ ವಿಧ ವಿಧವಾದ ಉಡುಪುಗಳನ್ನು ಸುತ್ತಾ ಇದ್ರು. ಈ ಎಲ್ಲ ಶೃಂಗಾರದಿಂದ ಬಾಬಾ
ಅದ್ವಿತೀಯ ಶೋಭೆಯಿಂದ ಪ್ರಕಾಶಿಸ್ತಾ ಇದ್ರು. ನಾನಾ ಸಾಹೇಬ್ ನಿಮೋಣ್ಕರ್ ಅವರು ಶ್ವೇತ ಛತ್ರಿ ಅನ್ನೋರ ತಲೆ ಮೇಲೆ ಹಿಡಿದು ಸಾಕ್ತಾ ತಿರುಗಿಸ್ತಾ ಇದ್ರು. ಬಾಪು ಸಾಹೇಬ್ ಜೋಗ್ರವರು ಅವರ ಪೂಜೆ ಮಾಡಿ ಅವರ ಹಣೆಗೆ ಮತ್ತು ಕೈಗಳಿಗೆ ಚಂದನವನ್ನು ಹಚ್ಚಿ ತಾಂಬೂಲ ಸವಿಯಲು ಕೊಡ್ತಾ ಇದ್ರು. ಆಗ ಬಾಬಾರವರ ಆಸನದಲ್ಲಿ ಅಲುಗಾಡದೆ ಕೂತ್ಕೊಂಡಿರ್ತಾ ಇದ್ರು. ಇತರರು ಅವರ ಪಾದದ ಬಳಿ ಕೂತ್ಕೊಂಡು ಪಾದ ಸೇವೆ ಮಾಡ್ತಾ ಇದ್ರು. ಎಷ್ಟೆಲ್ಲ ಕೆಲಸ ಮಾಡ್ತಾ ಬಾಬಾ ಈಗಲೂ ಒಂದು ಕ್ಷಣ ಸಹ ಅವಾಗಾದರೂ ಸ್ವಲ್ಪ ಕೂತ್ಕೊಳ್ತಾ ಇದ್ರು. ಈಗಿಲ್ಲ, ಭಕ್ತರ ಸಂಖ್ಯೆ ಅಪಾರ, ಕೋಟಿ 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 ಗಟ್ಟಲೆ ಆಗಿಬಿಟ್ಟಿದೆ ಅಲ್ಲ. ಪಾಪ ಎಷ್ಟು ಕಾಲ ನೋವತ್ತು. ಬಾಬಾರವ್ರಿಗೆ ಬಾಬಾ ಸೇವೆ ಮಾಡ್ತೀನಿ ಅಂದರೆ ನಾನಿರೋದು ಭಕ್ತರ ಸೇವೆಗೆ ಅಂತ ನೋಡಿ. ಕೆಲವರು ಚಾಮರ ಬೀಸುತ್ತಾ ಇದ್ರು. ಶ್ಯಾಮ ಅವರು ಹುಕ್ಕ ಅಣಿ ಮಾಡಿ ತಾತಿ ಅವರಿಗೆ ಕೊಡ್ತಾ ಇದ್ರು. ಅವರು ಅದನ್ನು ಒಂದ್ಸಲ ಎಳೆದು ನಂತರ ಬಾಬಾರವರು ಕೊಡ್ತಾ ಇದ್ರು. ನಿಜಕ್ಕೂ ಆ ಚಿಲುಮೆ ಚಿಲುಮೆ ಅದು ಹುಕ್ಕದ್ದಲ್ವ, ಧನ್ಯವಾದದ್ದು ಅಂತ. ಏಕೆಂದರೆ ಮೊದಲು ಅದು ಕುಂಬಾರನ ಕೈಯಲ್ಲಿ ಸಿಕ್ಕು ಬೆಂಕಿಯಲ್ಲಿ ಸುಟ್ಟ ನಂತರ ಅದು ತನ್ನ ಪುಣ್ಯ ಫಲ ಎಂದು ಬಾಬಾರವ್ರ ಕೈಯಲ್ಲಿ ಬರ್ತಾ ಇತ್ತು ಅಂತ ಬರೀತಾರೆ. ಈ ಸಮಾರಂಭದ ನಂತರ ಭಕ್ತರು ಹಾರ ತುರಾಯಿಗಳನ್ನು ಅರ್ಪಿಸ್ತಾ ಇದ್ರು. ಷಡ್ಗುಣ ಪರಿಪೂರ್ಣರು, ವೀತರಾಗರು, ಮೋಹದಿಂದ ಮುಕ್ತರು ಆದ ಬಾಬಾ ಬಾಬಾರಿಗೆ ಇವುಗಳಲ್ಲಿ ಆಸಕ್ತಿ ಇರಲಿಲ್ಲ. ಭಕ್ತರ ಪ್ರೀತಿಗೋಸ್ಕರ ಆಯ್ತಪ್ಪ ಮಾಡಿ ಅಂತ ಅಷ್ಟೆ, ಬಾಬಾಗೇನು ಬೇಕಾ. ಆದರೆ ಭಕ್ತರ ಪ್ರೀತಿಗೋಸ್ಕರ ಅವರವರ ಮನ ಬಂದಂತೆ ತಮ್ಮನ್ನು ಪೂಜಿಸಲು ಬಾಬಾರವರು ಅನುಮತಿ ನೀಡ್ತಾ ಇದ್ರು. ಇದರಿಂದ ಭಕ್ತರಿಗೆ ಸಂತೋಷ ಆಗುತ್ತಲ್ಲ, ಪುಟಾಣಿ ಮಗು, ನಾವೆಷ್ಟೆಲ್ಲ ಅಲಂಕಾರ ಮಾಡ್ತೀವಿ, ಮುದ್ದು ಮುದ್ದಾಗಿ ಅಲಂಕಾರ ಮಾಡಿ ಮಗುಗೆ ಒಂದು ದೃಷ್ಟಿ ಕೊಟ್ಟಿಟ್ಟು ಇಲ್ಲ, ಮಗು ಕೇಳುತ್ತಾ ಅಮ್ಮನಂಗೆ ಅಲಂಕಾರ ಮಾಡು ಅಂತ ಮಗು ಎಲ್ಲ ಮಾಡಿಸ್ಕೊಳುತ್ತೆ. ಅಮ್ಮ ಅಪ್ಪ ಮನೆಯವರೆಲ್ಲ ನೋಡಿ ಏನು ಸಂತೋಷ ಪಡ್ತಾರಲ್ಲ. ಆ ಮಗು ಏನೂ ಬೇಡ, ಆ ಮಗುಗೆ ತಾಯಿ ಪ್ರೀತಿ ಬೇಕು, ತಾಯಿ ಕುಡಿಸೋ ಹಾಲು ಬೇಕು, ತಾಯಿ ಜೊತೆ ಇರಬೇಕು, ಮುದ್ದಾಗಿರ್ಬೇಕು, ಅಷ್ಟೇ ಅಲ್ವಾ. ಸಣ್ಣ ಮಕ್ಕಳು ದೇವರ ಸ್ವರೂಪ ಅನ್ನೋ ಥರ ಬಾಬಾರು ಮಕ್ಕಳಿಗೆ ಬಾಬಾರು ಭಕ್ತರಿಗೆ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾ ಇದ್ರು. ಇದರಿಂದ ಖುಷಿ ಯಾರಿಗೆ, ಭಕ್ತರಿಗೆ. ಸೊ ಭಕ್ತರು ಸಂತೋಷವಾಗಿರಲಿ ಅನ್ನೋ ನಿಟ್ಟಿನಲ್ಲಿ ಕೂತ್ಕೊಂಡು ಅವರ ಸೇವೆ ಎಲ್ಲ ಅವರ ಏನು ಮಾಡ್ತಾಯಿದ್ರು ಪೂಜೆ ಎಲ್ಲ ಮಾಡಿಸ್ಕೊಳ್ತಾ ಇದ್ರು. ಕೊನೆಯದಾಗಿ ಬಾಪು ಸಾಹೇಬ್ ಜೋಗ್ ಅವರು ಆರತಿ ಬೆಳಗ್ತಾ ಇದ್ರು. ವಾದ್ಯಗಳು ಮೊಳಗಿ ಆರತಿಯ ನಂತರ ಭಕ್ತರು ಬಾಬಾರವರ ಆಶೀರ್ವಾದ ಪಡೆದು ಹಿಂದಿರುಗಿ ಹುಕ್ಕ ಮುಂತಾದವುಗಳನ್ನು ಕೊಟ್ಟು ತಾತ್ಯ ಹೊರಡಲು ಸಿದ್ಧರಾಗ್ತಾಯಿದ್ರು. ಆಗ ಬಾಬಾ ಅವರನ್ನು ಕರೆದು ನನ್ನನ್ನು ಕಾಪಾಡು, ಮನೆಗೆ ಹೋಗು, ಆದರೆ ರಾತ್ರಿ ಆಗಾಗ್ಗೆ ಬಂದು ವಿಚಾರಿಸು ಅಂತ ಹೇಳ್ತಾ ಇದ್ರು. ತಾತ್ಯ ಅಂತ ಹೇಳಿ ಮನೆಗೆ ಹೊರಡ್ತಾ ಇದ್ರು. ಆನಂತರ ಬಾಬಾರವರು 50-60 ದುಪ್ಪಟ್ಟಿಗಳನ್ನು ಒಂದರ ಮೇಲೊಂದು ಹಾಕಿ ಮೆತ್ತಗಿರುವ ಹಾಸಿಗೆನ ತಾವೇ ಸಿದ್ಧ ಮಾಡಿಕೊಂಡು ವಿಶ್ರಮಿಸ್ತಾ ಇದ್ರು. ಸಾಯಿಬಾಬಾರವ್ರನ್ನು ಮತ್ತೆ ಚಾವಡಿ ಮೆರವಣಿಗೆ ಇಷ್ಟೊತ್ತು ಓದಿದ್ವಲ್ಲ, ಹೆಂಗಿತ್ತು ಮೆರವಣಿಗೆ, ಹೆಂಗೆ ಹೋಗ್ತಾ ಇತ್ತು ಅಂತ ಅದನ್ನು ಪ್ರತಿದಿನವೂ ರಾತ್ರಿ ಮಲ್ಕೊಳ್ಳುವಾಗ ಸ್ಮರಿಸಿಕೊಂಡು ಓ ಹೇಗಿತ್ತು, ಬಾಬಾರವ್ರು ಕೂತಿರ್ತಾ ಇದ್ರು, ಆಮೇಲೆ ಅವ್ರ ಕೈ ಹಿಡ್ಕೊಂಡು ಯಾರು ಹೋಗ್ತಾ ಇದ್ರು, ಹೇಗೆ ನಡೆಯೋ ಕಡೆ ಎಲ್ಲ ಒಂದು ವಸ್ತ್ರವನ್ನು ಹಾಸ್ತಾ ಇದ್ರು, ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು, ನಿಂತ್ರೆ ಮುಖದಲ್ಲಿ ತೇಜಸ್ಸು ಅದನ್ನೆಲ್ಲ ನೆನಪು ಮಾಡಿಕೊಂಡು ರಾತ್ರಿ ಮಲ್ಕೊಳ್ಳುವಾಗ ಅದು ಒಂದು ಸತಿ ನಾವು ನೆನಪು ಮಾಡ್ಕೊ ಚಿತ್ರೀಕರಿಸ್ಕೊಂಡು ಬಿಟ್ರೆ ಅದನ್ನು ನಮ್ಮ ಒಂದು ಏನು ಹೇಳ್ತೀವಿ ಸ್ಮೃತಿ ಪಟಲದಲ್ಲಿ ಅದಿರುತ್ತೆ ಅಂತ ಹೇಳ್ತೀವಲ್ಲ, ಅದನ್ನು ನೆನೆಸ್ಕೊಂಡು ಸುಖ ಪಡೀರಿ ಅಂತ ಹೇಮಾಡಪಂತರು ವಾಚಕರಲ್ಲಿ ಇದೊಂದು ವಿನಂತಿ ಮಾಡ್ತಾ ನಾನು ಈ ಅಧ್ಯಾಯವನ್ನು ಮುಗಿಸ್ತೀನಿ ಅಂತ ಹೇಳ್ತಾರೆ. ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 37ನೇ ಅಧ್ಯಾಯವು ಸಮಾಪ್ತಿಯಾಗುತ್ತೆ. ಓಂ ಶ್ರೀ ಸಾಯಿ ಪ್ರಣಾಮ. ಓಂ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತೆಯ 38ನೇ ಅಧ್ಯಾಯ. ಈ ಹಿಂದೆ 37ನೇ ಅಧ್ಯಾಯದಲ್ಲಿ ಬಾಬಾರವರ ಚಾವಡಿ ಮೆರವಣಿಗೆಯನ್ನು ತಿಳ್ಕೊಂಡ್ವಿ. ಈಗ ಬಾಬಾರವರ ಅಡುಗೆ ವಿಧಾನ ಇದನ್ನು ಹೇಮಾಡಪಂತರು ವರ್ಣಿಸಿದ್ದಾರೆ. ಚರಣಾಶ್ರಿತ ತ್ರಿತಾಪಹರರು ಭಕ್ತೇಷ್ಟ
ಸಂಪಾದನ ತತ್ಪರರು ಸಕಲ ಜಗದಾನಂದಕರು ಆದ ಶ್ರೀ ಸಾಯಿಬಾಬಾರವರಿಗೆ ವಂದನೆಗಳು. ದ್ವೈತದಲನ ಭಕ್ತ ಮನಮೋಹನ ಭವಾಪಹರಣ ಮತ್ತು ಕರುಣಾಧನರಾದ ಸಾಯಿಬಾಬಾರವರಿಗೆ ಜಯವಾಗಲಿ ಅಂತ ಹೇಳ್ತಾ ಈ ಅಧ್ಯಯನ ಶುರು ಮಾಡ್ತಾರೆ. ಅಷ್ಟು ಅನ್ನದಾನ. ಬೇರೆ ಬೇರೆ ಯುಗಗಳಿಗೆ ಬೇರೆ ಬೇರೆ ಸಾಧನೆಗಳು ನಿಯಮಿತವಾಗಿದೆ. ಕೃತಯುಗಕ್ಕೆ ತಪಸ್ಸು, ತ್ರೇತಾಯುಗಕ್ಕೆ ಜ್ಞಾನ, ದ್ವಾಪರಕ್ಕೆ ಯಜ್ಞ, ಕೊನೆಯದಾಗಿ ಕಲಿಯುಗಕ್ಕೆ ದಾನ ನಿಯಮಿಸಲ್ಪಟ್ಟಿವೆ ಅಂತ. ದಾನಗಳಲ್ಲಿ ಶ್ರೇಷ್ಠವಾದದ್ದು ಅನ್ನದಾನ ಅಂತೇಳಿ ನಾವು ಹೇಳ್ತೀವಿ. ಅನ್ನದಾನಂ ಪರಂದಾನಂ ವಿದ್ಯಾದಾನಂ ಅತಃಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವತ್ ಜೀವಂಚ ವಿದ್ಯೆಯ ಅಂತ. ಅನ್ನದಾನ ಒಳ್ಳೇದು ಹೌದು, ಆದರೆ ಅದು ಕ್ಷಣಿಕವಾದ ತೃಪ್ತಿಯನ್ನು ಕೊಡುತ್ತೆ, ಅದಕ್ಕಿಂತಲೂ ವಿದ್ಯಾದಾನ ಹೆಚ್ಚಿಂದು ಅಂತ. ಮಧ್ಯಾಹ್ನದಲ್ಲಿ ನಮಗೆ ಊಟ ಸಿಗದೆ ಹೋದರೆ ತಳಮಳ ಬೀಳ್ತೀವಲ್ವಾ. ಸುಭಾಷಿತ ಏನೋ ಹೇಳ್ಬಿಡ್ತು ವಿದ್ಯಾದಾನ ಮತಪರಂ ಅಂತ. ವಿದ್ಯಾದಾನ ಸರಿ, ಆದರೂ ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಹೊಟ್ಟೆ ಚುರ್ರ ಅನ್ನತ್ತಲ್ಲ, ಕರುಳು ಚುರ್ರಲ್ಲ ಹೊಟ್ಟೆ, ಹಸಿವಿನಿಂದ ಆಗ ಅಯ್ಯೋ ಊಟ ಕೊಟ್ಟರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತೀವಿ ಊಟ ಮಾಡಲಿಕ್ಕಲ್ವಾ. ಸೊ ಅಂತಹ ಅನ್ನದಾನವೇ ಶ್ರೇಷ್ಠವಾದದ್ದು. ಮಧ್ಯಾಹ್ನದಲ್ಲಿ ನಮಗೆ ಊಟ ಸಿಗದಿದ್ರೆ ತಳಮಳಗೊಳ್ತೇವೆ, ಅದೇ ರೀತಿ ಸಕಲ ಜೀವರಾಶಿಗಳಿಗೂ ಸಹ ಅನುಭವವಾಗುತ್ತದೆ. ಇದನ್ನು ತಿಳಿದು ಯಾರು ಯಾರು ಬಡವರಿಗೆ ಹಸಿದವರಿಗೆ ಆಹಾರ ನೀಡ್ತಾರಲ್ಲ ಅವರೇ ಉತ್ತಮ ಧರ್ಮಿಷ್ಠರು ಅಂತ. ಆಹಾರವೇ ಬ್ರಹ್ಮ, ಆಹಾರದಿಂದಲೇ ಸಮಸ್ತ ಜೀವರಾಶಿಗಳ ಸೃಷ್ಟಿಯಾಗಿರುವುದು ಮತ್ತು ಜೀವಿಸಿರುವುದು. ಅವು ಮರಣದ ನಂತರ ಅದೇ ಆಹಾರವನ್ನು ಪ್ರವೇಶಿಸುತ್ತವೆ ಎಂಬುದಾಗಿ ತೈತ್ರೇಯ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಮನೆಯ ಬಾಗಿಲಿಗೆ ಅತಿಥಿ ಬಂದರೆ ಅವರನ್ನು ಆಧರಿಸಿ ಆಹಾರ ನೀಡುವುದು ನಮ್ಮ ಆದ್ಯ ಕರ್ತವ್ಯ. ನಾವು ಊಟ ಮಾಡುವಾಗ ಯಾರಾದರೂ ಬಂದರೆ ಬನ್ನಿ ಊಟ ತಗೊಳ್ಳಿ ಅಂತ. ತುಂಬ ಜನ ನಮ್ಮ ಪೇಷಂಟ್ಸೆಲ್ಲ ಹಳ್ಳಿ ಕಡೆಯಿಂದ ಬಂದಿರ್ತಾರಲ್ಲ, ರೊಟ್ಟಿ ಗಿಟ್ಟಿ ಕಟ್ಕೊಂಡು ಬಂದಿರ್ತಾರೆ. ಪೇಷಂಟ್ ಕಡೆಯವರು ಅಲ್ಲಲ್ಲಲ್ಲಲ್ಲಲ್ಲ ಆಸ್ಪತ್ರೆಯಲ್ಲಿ ಕುತ್ಕೊಂಡು ತಿಂತಾ ಆಚೆ ಕಡೆ ಹುಲ್ಲಿನ ಮೇಲೋ ದಾರಿಯಲ್ಲೋ ಎಲ್ಲೋ ತಿಂತಾ ಇರ್ತಾರಲ್ಲ, ಅಲ್ಲಿ ಹೋಗೋದು ನೋಡಿದ್ರೆ ನಮ್ಮ ಪೇಷಂಟ್ ಅಲ್ಲ, ನಮ್ಗೆ ಗುರ್ತಿರಲ್ಲ ಏನಿಲ್ಲ, ಬನ್ನಿ ರೊಟ್ಟಿ ತಿನ್ನೋಣ ಅಂತ ಕರೀತಾರೆ. ಎಷ್ಟು ಸಂತೋಷ, ಬಂದ್ರವಾ ಊಟ ಮಾಡಿ ಅಂತಾರೆ. ನಮಗಿದೆಯಾ, ನಮ್ಮ ಮಕ್ಕಳು ಊಟ ಮಾಡ್ತಾಯಿದ್ರೆ ಯಾರಾದರೂ ಬಂದರು ಅಂದರೆ ತಟ್ಟೆ ಇಟ್ಕೊಂಡು ಒಳಗೆ ಓಡೋಗ್ಬಿಡ್ತಾರೆ. ಈ ದಾನ ಮಾಡುವಂತಹ ಅನ್ನದಾನದ ಸಂಸ್ಕೃತಿ ನಮಗಿಂತ ಮುಂಚೆ ಇನ್ನೊಬ್ಬರಿಗೆ ಕೊಟ್ಟು ಊಟ ಮಾಡೋದನ್ನು ನಾವು ಕಲಿಸ್ಬೇಕು. ಬಾಬಾರವರು ಹೇಗೆ ಮಾಡ್ತಾಯಿದ್ದಾರೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸಂಪತ್ತು ದಾನ, ವಸ್ತುದಾನ, ಆಸ್ತಿದಾನ ಮುಂತಾದ ದಾನಗಳನ್ನು ಮಾಡಲು ವಿವೇಚನೆ ಇರಬೇಕು, ಆದರೆ ಆಹಾರದ ವಿಷಯದಲ್ಲಿ ವಿವೇಚನೆಯ ಅಗತ್ಯವಿಲ್ಲ. ಒಬ್ಬ ಬೇಡಿಕೊಂಡು ತಿನ್ನುವಂತಹ ಭಿಕ್ಷುಕ ನೋಡ್ರಿ, ಅವನಿಗೇನು ಕೊಟ್ಟಿದ್ರೆ ಒಂದು ಜೊತೆ ಒಂದು ನಾಯಿ ಇರುತ್ತೆ ಅದಕ್ಕೆ ಹಾಕ್ತಾನೆ. ಅವನಿಗೇನು ಬಂದಿದೆ ಅಲ್ಲ ತನಗೆ ಯಾರೋ ಕೊಟ್ಟಿದ್ದು ಅದರಲ್ಲಿ ಅವನು ನಾಯಿಗಳಿಗೆ ಹಾಕ್ತಾನೆ ಅಂದರೆ ಬಾ ನಾವು ಹೇಗಿರ್. ನಿಮ್ಮ ಮನೆ ಬಾಗಿಲಿಗೆ ಮಧ್ಯಾಹ್ನದ ಹೊತ್ತಲ್ಲಿ ಯಾರೇ ಬರಲಿ ಅವರಿಗೆ ಕೂಡಲೇ ಆಹಾರ ನೀಡಬೇಕು. ಯಾರೇ ವಿಕಲಚೇತನರು ಯಾರೇ ಆಗಲಿ ಬಂದರೂ ಅವರಿಗೆ ಮೊದಲು ನೀಡಿ ನಂತರ ಇತರರಿಗೂ ಬಂಧು ಬಳಗದವರಿಗೂ ಬಡಿಸಬೇಕು ಅಂತ. ಅವರಿಗೆ ಮೊದಲು ನೀಡುವುದರಿಂದ ಬರುವ ಪುಣ್ಯ ಇನ್ನಿತರರಿಗೆ ನೀಡುವುದರಿಂದ ಬರುವ ಪುಣ್ಯಕ್ಕಿಂತಲೂ ಹೆಚ್ಚು. ಅನ್ನದಾನವಿಲ್ಲದ ಇತರ ದಾನ ಅಷ್ಟು ಶ್ರೇಷ್ಠವಲ್ಲ. ಅದು ಶಶಿ ಇಲ್ಲದ ನಿಶೆಯ ನಕ್ಷತ್ರಗಳಂತೆಯೂ, ಆಕಾಶದಲ್ಲಿ ಚಂದ್ರನೇ ಇಲ್ಲದೆ ಬರೀ ಅಲ್ಲಲ್ಲಿ ನಕ್ಷತ್ರಗಳು ಕಾಣಿಸ್ಕೊಂಡ್ರೆ ಆಕಾಶದ ಶೋಭೆ ಎಲ್ಲಿ ಹೋಗುತ್ತೆ. ಕಮಲವಿಲ್ಲದ ಸರೋವರ, ಸರೋವರ ಇದೆ ಸುಂದರವಾಗಿದೆ ಆದರೆ ಅದಕ್ಕೆ ಸೌಂದರ್ಯ ಹೆಚ್ಚೋದು ಅದರಲ್ಲಿ ಕಮಲಗಳಿದ್ರೆ ಅಲ್ವಾ. ಸಹಧರ್ಮಿ ಇಲ್ಲದ ಸಂಸಾರದಂತೆಯೂ, ಕುಂಕುಮವಿಲ್ಲದ ಸುವಾಸಿನಿಯಂತೆಯೂ, ಪ್ರೇಮವಿಲ್ಲದ ಭಜನೆಯಂತೆಯೂ ಇರುತ್ತದೆ. ಆದ್ದರಿಂದ ಅನ್ನದಾನವೇ ಶ್ರೇಷ್ಠವಾದದ್ದು ಅಂತ ಹೇಳಿ ಬಾಬಾರವರು ಆಹಾರವನ್ನು ತಯಾರಿಸಿ ಎಲ್ರಿಗೂ ಹೇಗೆ ಹಂಚ್ತಾ ಇದ್ರು ಅನ್ನೋದನ್ನು ಈಗ ನೋಡೋಣ ಅಂತ ಹೇಳ್ತಾರೆ. ಬಾಬಾರವರು ತಮಗೆ ಬೇಕಾದಷ್ಟು ಆಹಾರವನ್ನು ಭಿಕ್ಷೆ ಬೇಡಿ ತಂದು ಜೀವಿಸ್ತಾ ಇದ್ರು. ಅವ್ರಿಗೆಲ್ಲ ಇತ್ತು ಆದರೂ ಸಹ ಅವರು ಭಿಕ್ಷೆ ಬೇಡಿ ತೊಗೊಂಡು ಬರ್ತಾಯಿದ್ರು. ತೊಗೊಂಡು ಬಂದು ಯಾರ್ಯಾರಿಗೆಲ್ಲ ಕೊಟ್ಟು ತಿಂತಾಯಿದ್ರು ಅಂತ ತಿಳ್ಕೊಂಡಿದ್ದೀವಲ್ವ. ಆದರೆ ಅವರಿಗೆ ಮನಸ್ಸು ಬಂದಾಗ
ಮೊದಲಿಂದ ಕೊನೆಯವರೆಗೆ ತಾವೇ ಸ್ವತಃ ಅಡುಗೆ ಮಾಡಿ ಮಸೀದಿಯಲ್ಲಿದ್ದವ್ರಿಗೆಲ್ಲ ಸ್ವತಃ ಬಡಿಸ್ತಾ ಇದ್ರು. ಯಾರನ್ನು ಅವರು ಅವಲಂಬಿಸ್ತಾ ಇರಲಿಲ್ಲ, ಯಾರಿಗೂ ತೊಂದರೆ ಕೊಡ್ತಾ ಇರಲಿಲ್ಲ. ಅವರೇ ಸ್ವತಃ ಪೇಟೆಗೆ ಹೋಗಿ ಪದಾರ್ಥಗಳನ್ನು ತಾವೇ ತಗೊಂಡ್ಕೊಂಡು ಬರ್ತಾ ಇದ್ರು. ತಾವೇ ಮಸಾಲೆ ಏನು ಮಾಡಬೇಕೆಲ್ಲ ಅವರೇ ಅರಿತಾ ಇದ್ರು. ಮಸೀದಿ ಅಂಗಳದಲ್ಲಿ ಒಂದು ಒಲೆಯನ್ನು ಹಾಕಿ ಉರಿ ಹೊತ್ತಿಸಿ ಅದ್ರ ಮೇಲೆ ಹಂಡೆ ಇಟ್ಟು ಅಳತೆಯಾಗಿ ನೀರು ತುಂಬಿ ಆಹಾರ ಪದಾರ್ಥಗಳನ್ನು ಕುದಿಸ್ತಾ ಇದ್ರು. ನೀವು ನೋಡಿರ್ಬೋದು ಒಂದು ಸುಂದರವಾದ ಚಿತ್ರಣ. ಬಾಬಾರವರು ಈ ಸೌದೆ ಉರಿ ಮೇಲೆ ದೊಡ್ಡ ಹಂಡೆ ಇಟ್ಟು ಅಡುಗೆ ಮಾಡ್ತಾ ಇರೋದಂಥದ್ದು ಎಷ್ಟು ಸುಂದರವಾಗಿದೆ ಚಿತ್ರಣ. ನಾನೊಂದು ಆಹಾರ ಅಮೃತ ಅಂತ ಪುಸ್ತಕ ಬರೆದಾಗ ನನ್ನ ಅಣ್ಣ ತುಂಬ ಬಾಬಾ ಭಕ್ತ, ಅವನು ಹೇಳ್ದ ಈ ಪುಸ್ತಕಕ್ಕೆ ನೀನು ಮೊದಲನೇ ಪುಟದಲ್ಲಿ ಹಾಕಬೇಕಾಗಿರೋದು ಬಾಬಾರವರು ಅಡುಗೆ ಮಾಡ್ತಾ ಇರೋ ಚಿತ್ರ ಅಂತ ಹೇಳಿಬಿಟ್ಟು ಅದನ್ನು ನನಗೆ ಕೊಟ್ಟು ಹಾಕಿಸ್ತಾನೆ. ಎಷ್ಟು ಸುಂದರವಾಗಿದೆ, ಬಗ್ಗೆ ದೊಡ್ಡ ಹಂಡೆ ಅದರ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಬಾಬಾ. ಮಸೀದಿಯಲ್ಲಿ ಎರಡು ಹಂಡೆಗಳಿದ್ದವು, ಒಂದು ದೊಡ್ಡದು ಒಂದು ಸಣ್ಣದು. ದೊಡ್ಡದ್ರಲ್ಲಿ 100 ಜನಕ್ಕೆ, ಚಿಕ್ಕದ್ರಲ್ಲಿ 50 ಜನಕ್ಕೆ ಸಾಕಾಗುವಷ್ಟು ಆಹಾರ ತಯಾರಾಗ್ತಾ ಇದ್ದು. ಕೆಲವು ಸಾರೆ ಬರೀ ಅನ್ನ, ಕೆಲವು ಸಾರೆ ಮಾಂಸ ಮಿಶ್ರಿತ ಪಲಾವ್ ತಯಾರು ಮಾಡ್ತಾ ಇದ್ರಂತೆ. ಕೆಲವು ಸಾರೆ ಅನ್ನದ ಗಂಜಿಗೆ ಗೋಧಿ ಹಿಟ್ಟನ್ನು ಮಿಶ್ರಣ ಮಾಡಿ ಹಸಿಮೆಣಸಿನಕಾಯಿ ಅರ್ಧ ಹಾಕಿ ಅಂಬಲಿ ಮಾಡ್ತಾ ಇದ್ರಂತೆ. ಆಹಾರದ ಜೊತೆಗೆ ಈ ಅಂಬಲಿಯನ್ನು ಸಹ ಬಡಿಸ್ತಾ ಇದ್ರು. ಆಹಾರ ಸರಿಯಾಗಿ ಬೆಂದಿದೆಯೋ ಇಲ್ವೋ ಅಂತ ನೋಡೋಕ್ಕೆ ತಮ್ಮ ಅಂಗಿಯ ತೋಳನ್ನು ಮೇಲಕ್ಕೆ ಸರಿಸಿ ಕುದಿಯುತ್ತಿದ್ದ ಇದೇವ ಚಿತ್ರಣ ಇರೋದು. ಅಂಗಿನ ಮೇಲಕ್ಕೆ ಸರಿಸ್ಬಿಡ್ತಾರೆ, ಕೈ ಹಾಕ್ತಾರೆ, ಅಯ್ಯಪ್ಪ. ಹಂಡೆಯೊಳಗಿನ ಪದಾರ್ಥದಲ್ಲಿ ಕೈ ಹಾಕಿ ಚೆನ್ನಾಗಿ ಕಲುಕ್ತಾ ಇದ್ರು, ಕಲಿಸ್ತಾ ಇದ್ರು. ಆದರೂ ಅವ್ರು ಕೈ ಸುಡ್ತಾ ಇರಲಿಲ್ಲ, ಮುಖ ಕುಂದುತ್ತಾ ಇರಲಿಲ್ಲ. ಆಹಾರನ ಮೊದಲು ತಾತ್ಯ ಪಾಟೀಲ್ ಮತ್ತು ಮಾಳ್ಸಪತಿಯವ್ರಿಗೆ ಕಳಿಸಿ ಉಳಿದಿದ್ದನ್ನು ಎಲ್ಲರಿಗೂ ತಾವೇ ಸ್ವಹಸ್ತದಿಂದ ಬಡಿಸ್ತಾ ತೃಪ್ತಿ ಪಡಿತಾ ಇದ್ರು. ಈ ರೀತಿ ಬಾಬಾರವರ ಹಸ್ತದಿಂದ ಆಹಾರವನ್ನು ಪಡೆದ ಜನರು ನಿಜಕ್ಕೂ ಧನ್ಯರು. ಬಾಬಾ ಸಸ್ಯಾಹಾರ ಮತ್ತು ಮಾಂಸಾಹಾರಗಳನ್ನು ಎಲ್ಲ ಭಕ್ತರಿಗೂ ಕೊಡ್ತಾ ಇದ್ರ ಅಂತ ಕೆಲವರು ಅನುಮಾನದಿಂದ ಪ್ರಶ್ನೆ ಕೇಳ್ಬೋದು ಅಲ್ವಾ, ಇದೇ ಪ್ರಶ್ನೆ ಬರೋದು. ಇದಕ್ಕೆ ಬಹು ಸುಲಭ ಮತ್ತು ನೇರವಾದ ಉತ್ತರ ಇದೆ. ಯಾರಿಗೆ ಮಾಂಸಾಹಾರದ ರೂಢಿ ಇತ್ತೋ ಅಂಥವರಿಗೆ ಮಾತ್ರ ತಮ್ಮ ಹಂಡೆಯಿಂದ ಮಾಂಸಾಹಾರ ನೀಡ್ತಾ ಇದ್ರು. ಬೇರೆಯವರಿಗೆ ಅದರ ಸ್ಪರ್ಶ ಕೂಡ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಮಾಂಸಾಹಾರವನ್ನು ಅಪೇಕ್ಷಿಸುವ ಮನೋಭಾವವನ್ನು ಸಹ ಹುಟ್ಟಿಸ್ತಾ ಇರಲಿಲ್ಲ. ಗುರುವು ಕೊಟ್ಟ ಪ್ರಸಾದವನ್ನು ತಾವು ಸೇವಿಸುವುದು ಯೋಗ್ಯವೋ ಅಯೋಗ್ಯವೋ ಎಂದು ಯೋಚಿಸುವವನು ಸದ್ಗತಿಯನ್ನು ಹೊಂದಲಾರನು. ಕೆಲವು ಸಲ ಬಾಬಾ ಈ ಬಗ್ಗೆ ತಮ್ಮ ಭಕ್ತರನ್ನು ಪರೀಕ್ಷಿಸಿದ್ದಾರಂತೆ. ಅವತ್ತು ಏಕಾದಶಿ, ಬಾಬಾರವರು ದಾದಾ ಕೇಳ್ಕರವ್ರನ್ನ ಕರೆದು ನೀನೇ ಸ್ವತಃ ಹೋಗಿ ಮಾಂಸ ತಗೊಂಡು ಬಾ ಅಂತ ಕಳಿಸ್ತಾರಂತೆ, ಹಣ ಕೊಡ್ತಾರೆ. ದಾದಾ ಕೇಳ್ಕರು ತುಂಬ ಆಚಾರಶೀಲ ಬ್ರಾಹ್ಮಣರು. ಸದ್ಗುರುವಿಗೆ ಧನ ಧಾನ್ಯ ಉಡುಪು ಇವುಗಳನ್ನು ಮಾತ್ರ ಅರ್ಪಿಸಿದರೆ ಸಾಲದು. ಅವರ ಆಜ್ಞೆಗಳು ಏನೇ ಇರಲಿ ಅದನ್ನು ದಯಪಾಲಿಸಬೇಕು ಅಂತ ಅವರು ಅರಿತಿದ್ದರು. ಅವರ ಆಜ್ಞೆಯನ್ನು ಏನೇ ಹೇಳಿದರೂ ಪಾಲಿಸುವುದೇ ನಿಜವಾದ ದಕ್ಷಿಣೆ ಅಂತ ಭಾವಿಸಿ ಸಂತೋಷದಿಂದ ಹೊರಟರು. ಏಕಾದಶಿ ಬ್ರಾಹ್ಮಣರು ಮಾಂಸ ತಗೊಂಬಂತ ಬಾಬಾ ಕಳಿಸ್ತಾರೆ ಅಂತ ಹೇಳಿದ್ರೆ ಆಗ ಬಾಬಾ ಅವ್ರನ್ನ ಹಿಂದಕ್ಕೆ ಕರೆದು ನೀನು ಹೋಗಬೇಡ, ಬೇರೆ ಯಾರನ್ನಾದರೂ ಕಳಿಸು ಅಂದರು. ಆಗ ದಾದ ತಮ್ಮ ಮನೆ ಜವಾನ ಪಾಂಡುನನ್ನು ಕಳಿಸ್ತಾರೆ. ಬಾಬಾರವರು ಪುನಃ ಅವನನ್ನು ಕರೆದು ಅವನನ್ನು ಕೂಡ ತಡೀತಾರೆ. ಇನ್ನೊಂದು ಸಂದರ್ಭದಲ್ಲಿ ಬಾಬಾರವರು ಕೇಳ್ಕರ್ನ ಕರೆದು ಈ ಪಲಾವ್ ಹೇಗಿದೆ ನೋಡು ಅಂತಾರೆ. ದಾದಾ ಕೇಳ್ಕರ್ ಸರಿಯಾಗಿದೆ ಅಂತಾರೆ. ಆಗ ಬಾಬಾರವ್ರು ಏನು ನೀನು ರುಚಿನೂ ನೋಡಿಲ್ಲ, ಚೆನ್ನಾಗಿದೆ ಅಂತ ನಿಂಗೆ ಹೆಂಗೆ ತಿಳಿತು, ಮುಚ್ಚಳ ತೆಗೆದು ನೋಡು ಅಂತಾರೆ. ಅವರ ಕೈಯನ್ನು ಪಾತ್ರೆಯೊಳಗೆ ಹಾಕಿ ಸ್ವಲ್ಪ ತೆಗೆದು ತಟ್ಟೆಗೆ ಹಾಕಿ ಗೊಣಗುಟ್ಬೇಡ, ನಿನ್ನ ಆಚಾರನ ಬದಿಗಿಡು ಅಂತಾರೆ. ತಾಯಿಗೆ ನಿಜವಾದ ಪ್ರೇಮ ಅಂಕುರಿಸಿದಾಗ ಮಗುವನ್ನು ಚಿವುಟ್ತಾಳೆ. ಅದು ಅಳಕ್ಕೆ ಆರಂಭಿಸಿದ್ರೆ ಏ ಅಳ್ಬೇಡ ಕಂದ, ನನ್ನ ಕಂದ ಅಳ್ಬೇಡವೋ ಅಂತ ಮಾಡ್ತಾ ಮುದ್ದುಗೆನೆ ಪಟ್ಟ 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 ಅಂತ ಹೊಡೆಯೋದಲ್ವಾ, ಮತ್ತು ಪುಟಾಣಿ ಅಂತ ಹಿಂಗೆ ಮಾಡೋದು. ಅದು ಪಾಪ ಮುದ್ದು ಅತಿ ಮುದ್ದಾದಾಗ ಹಂಗೆ ಮಾಡ್ತಾಳೆ. ಆಮೇಲೆ ಅಯ್ಯೋಯ್ಯೋಯ್ಯೋ ಇಲ್ಲಪ್ಪ ಮುದ್ದು ಕಂದ ಅಂತ ಮುದ್ದು ಮಾಡ್ತಾಳಲ್ಲ ಆ ಥರ ಹಿಂಗೆ
ನನ್ನ ಕಂದ ಆಳ್ಬೇಡ ಅಂತ ಮಾ ತಾಯಿ ಅಪ್ಕೋತ ಅದೇ ಥರ ಬಾಬಾ ನಿಜವಾದ ಪ್ರೇಮ ಅವರಿಗೆ ಭಕ್ತರಲ್ಲಿ ಹುಟ್ಟಿ ಅವ್ರನ್ನ ಕೀಟ್ಲೆ ಮಾಡೋದಷ್ಟೇ ತಗಿ ತಗಿ ಹಾಕೋ ಅಂತ ಆಮೇಲೆ ಇಲ್ಲ ಬಿಡು ಅಂತ ನಿಜವಾಗಿಯೂ ಯಾವ ಗುರುಗಳು ತಮ್ಮ ಶಿಷ್ಯರಿಗೆ ನಿಷಿದ್ಧವಾದ ಆಹಾರ ಸೇವಿಸಲು ಹೇಳಿ ಅವರನ್ನ ಕೆಡಿಸೋದಿಲ್ಲ ಈ ಹಂಡೆಲೀಲೆ ಸುಮಾರು 1910 ತನಕ ಜರುಗಿ ನಂತರ ನಿಂತೋಯ್ತು ಹಿಂದೆ ಹೇಳಿದಂತೆ ದಾಸಗಣು ದಾಸಗಣು ಏನು ಬಾಬಾರವರ ಕೀರ್ತನೆಗಳನ್ನು ಹಾಡಿ ಅಲ್ಲ ಬಾಬಾರವರ ಖ್ಯಾತಿ ಅದನ್ನು ಪ್ರಸಿದ್ಧವಾಗೋಯ್ತು ಎಲ್ಲ ಜನರು ಕೇಳಿ ತಿಳ್ಕೊಳ್ತಾ ಇದ್ರು ದಾಸಗಣವರವರಿಂದ ದಾಸಗಣವರ ಕೀರ್ತನೆಯಿಂದ ಬಾಬಾರವರ ಕೀರ್ತಿ ದೇಶದ ಮೂಲೆ ಮೂಲೆಗೂ ವ್ಯಾಪಿಸಿ ಭಕ್ತ ಕೋಟಿಯು ಶಿರಡಿಯಲ್ಲಿ ನೆರೆಯಲಾರಂಭಿಸಿತು ಭಕ್ತರೇ ಅನೇಕ ಥರದ ವಸ್ತುಗಳನ್ನು ಅನೇಕ ವಿಧವಾದ ನೈವೇದ್ಯವನ್ನು ಅರ್ಪಿಸಲು ತಗೊಂಡು ಬರಕ್ಕೆ ಶುರು ಮಾಡಿದರು ಇವು ಸಾಕಷ್ಟು ಬಂದು ಎಲ್ಲರಿಗೂ ಹಂಚಿದ ನಂತರ ಇನ್ನೂ ಹೆಚ್ಚಾಗಿ ಉಳಿತಾ ಇತ್ತು ಈ ನೈವೇದ್ಯವನ್ನು ಬಾಬಾ ಹೇಗೆ ದೇವಾಲಯಗಳಲ್ಲಿ ಮತ್ತು ದೇವತೆಗಳಲ್ಲಿ ಇಟ್ಟ ಗೌರವವನ್ನು ವಿವರಿಸುವ ನಾನಾ ಸಾಹೇಬ್ ಅವರ ನಾನಾ ಸಾಹೇಬ್ ಚಾಂದೋರ್ಕರ್ ಕತೆ ಈಗ ಇದೆ ನೆಕ್ಸ್ಟ್ ಕೆಲವರು ಸಾಯಿಬಾಬಾರವರು ಬ್ರಾಹ್ಮಣರು ಅಂತಲೂ ಕೆಲವರು ಮುಸಲ್ಮಾನ ಅಂತಲೂ ಹೇಳ್ತಾ ಇದ್ರು ಆದರೆ ಅವರು ಯಾವ ಮತ ಪಂಗಡಕ್ಕೂ ಸೇರಿರಲಿಲ್ಲ ಅವರು ಯಾವಾಗ ಜನ್ಮ ತಾಳಿದ್ರು ಅವರ ಮತ ಯಾವುದು ಅವರ ಮಾತಾ ಪಿತೃಗಳು ಯಾರು ಎಂಬುದು ಯಾರಿಗೂ ಗೊತ್ತಿಲ್ಲ ಈಗಲೂ ಗೊತ್ತಾಗಿಲ್ಲ ಅಂತ ಕಾರಣ ಅವರು ಬ್ರಾಹ್ಮಣ ಮುಸಲ್ಮಾನರು ಅಂತ ನಿಶ್ಚಿತವಾಗಿ ಹೇಳೋಕ್ಕಾಗೋದಿಲ್ಲ ಅವತ್ತೇ ಇದನ್ನು ಹೇಳಿದ್ದೀವಲ್ಲ ಮೊಹಮ್ಮದಿಯರು ಅಂತ ಹೇಳಿದ್ರೆ ಅವ್ರು ಯಾವಾಗಲೂ ಅಗ್ನಿಕುಂಡ ಉರಿಸ್ತಾ ಇದ್ರು ಅವ್ರ ಹತ್ರ ತುಳಸಿ ಇತ್ತು ಬೃಂದಾವನ ಇತ್ತು ಶಂಖ ಗಂಟೆಗಳನ್ನು ಬಾರಿಸಲು ಅನುಮತಿ ಕೊಡ್ತಾ ಇದ್ರು ಈ ವಿಧವಾದ ಹಿಂದೂಗಳ ಪೂಜೆಗೆ ಯಾಕೆ ಅನುಮತಿ ಕೊಡ್ತಾ ಇದ್ರು ಮಹಮ್ಮದಿಯರು ಅಂತ ಹೇಳಿದ್ರೆ ಕಿವಿನ ಯಾಕೆ ಚುಚ್ಕೊಂಡಿದ್ರು ಹಿಂದೂ ದೇವಾಲಯಗಳನ್ನೆಲ್ಲ ದುರಸ್ತಿ ಪಡಿಸೋಕ್ಕೆ ತಮ್ಮ ಸ್ವಂತ ದಕ್ಷಿಣ ಹಣಗಳನ್ನೆಲ್ಲ ಹಣ ಯಾಕೆ ಕೊಡ್ತಾ ಇದ್ರು ಅದಕ್ಕೆ ವಿರುದ್ಧವಾಗಿ ಹಿಂದೂ ದೇವಾಲಯ ಮತ್ತು ಹಿಂದೂ ದೇವತೆಗಳಿಗೆ ಅಗೌರವ ಯಾವತ್ತೂ ಸೂಚಿಸ್ತಾ ಇರಲಿಲ್ಲ ಅವರು ಯಾವತ್ತೂ ಯಾರೇ ಹಂಗೆ ಮಾಡಿದ್ರು ಸಹಿಸ್ತಾ ಇರಲಿಲ್ಲ ಅಗೌರವವನ್ನು ಸಹಿಸ್ತಾ ಇರಲಿಲ್ಲ ಒಮ್ಮೆ ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ತಮ್ಮ ನಾದಿನಿಯ ಪತಿಯಾದ ಬಿನ್ನೆವಾಲೆಯವರ ಜೊತೆಗೆ ಶಿರಡಿಗೆ ಬರ್ತಾರೆ ಅವರು ಮಸೀದಿಗೆ ಹೋಗಿ ಬಾಬಾರವ್ರಿಗೆ ನಮಸ್ಕಾರ ಮಾಡ್ತಾರೆ ಮಾತಾಡಕ್ಕೆ ಶುರು ಮಾಡ್ತಾರೆ ಕೂಡಲೇ ಬಾಬಾರವರು ನಾನವ್ರನ್ನ ಕುರಿತು ಹೇಳ್ತಾರೆ ಇಷ್ಟು ದಿನ ನೀನು ನನ್ನ ಜೊತೆ ಇದ್ದರೂ ಸಹ ಈ ಥರ ಮಾಡ್ಬೋದಾ ಅಂತ ನಾನವರಿಗೆ ಆ ಮಾತಿನ ಅರ್ಥ ಆಗಲಿಲ್ಲ ಗೊತ್ತಾಗಿಲ್ಲ ಬಾಬಾ ಏನದು ಹೇಳಿ ಅಂತಾರೆ ಆಗ ಬಾಬಾರವರು ನೀನು ಕೋಪರ್ಗಾವ್ಗೆ ಬಂದು ಅಲ್ಲಿಂದ ಶಿರಡಿಗೆ ಹೇಗೆ ಬಂದೆ ಅಂತ ಕೇಳಲು ನಾನು ಅವರಿಗೆ ಕೂಡಲೇ ತಮ್ಮ ತಪ್ಪಿನ ಅರಿವಾಯಿತು ಅವರು ಸಾಮಾನ್ಯವಾಗಿ ಶಿರಡಿಗೆ ಬರುವಾಗ ದಾರಿಯಲ್ಲಿ ಗೋದಾವರಿ ನದಿ ಇತ್ತಲ್ಲ ದಡದಲ್ಲಿ ಕೋಪರ್ಗಾವ್ದಲ್ಲಿ ದತ್ತಾತ್ರೇಯ ಗುಡಿಗೆ ಹೋಗಿ ದತ್ತಾತ್ರೇಯರ ದರ್ಶನ ಪಡೆದು ಬರ್ತಾ ಇದ್ರು ಆದರೆ ಈ ಸಲ ಏನು ಮಾಡಿದ್ರು ತಮ್ಮ ಬಂಧುಗಳು ಸಂಬಂಧಿಗಳು ಶ್ರೀ ದತ್ತರ ಭಕ್ತರು ಅವರು ಸಹ ಆಗಿದ್ರು ಸಹ ಶಿರಡಿಗೆ ಬರೋದು ಲೇಟ್ ಆಗಬಾರ್ದು ಅಂತ ಕೊಪ್ಪರ್ಗಾವಿಂದ ಡೈರೆಕ್ಟಾಗಿ ಶಿರಡಿಗೆ ಬಂದ್ಬಿಟ್ಟಿದ್ದಾರೆ ಆಗ ಅವ್ರು ನಡೆದ ವಿಷಯವನ್ನೆಲ್ಲ ತಿಳಿಸಿ ಗೋದಾವರಿಯಲ್ಲಿ ಸ್ನಾನ ಮಾಡುವಾಗ ಕಾಲಿಗೆ ಮುಳ್ಚುಚ್ಚಿ ತುಂಬ ನೋವಾಯಿತು ಅಂತ ಹೇಳಿ ತಮ್ಮ ತಪ್ಪನ್ನು ಒಪ್ಪಿಕೊಳ್ತಾರೆ ಆಗ ಬಾಬಾರವರು ಅದೇ ತಕ್ಕ ಶಿಕ್ಷೆ ನಿನಗೆ ಅಂತ ಹೇಳಿ ಮುಂದೆ ಎಚ್ಚರಿಕೆಯಿಂದ ಇರು ಅಂತ ಹೇಳಿಬಿಟ್ಟು ನಾವು ಹೇಳಿದ್ವಲ್ಲ ಬಾಬಾರವ್ರು ಯಾರು ಅಂತ ಸ್ವತಃ ವಿಷ್ಣು ಅವತಾರ ದತ್ತಾತ್ರೇಯರ ಅವತಾರ ಅಂತ ಈಗ ಪ್ರಸಾದ ವಿನಿಯೋಗದ ವಿಚಾರ ಈಗ ಪ್ರಸಾದ ವಿನಿಯೋಗದ ವಿಚಾರ ಮಧ್ಯಾಹ್ನದ ಆರತಿ ಆದ ನಂತರ ಬಾಬಾರವರು ಉದಿಯನ್ನು ಕೊಟ್ಟು ಆಶೀರ್ವದಿಸಿ ಎಲ್ಲರನ್ನೂ ಕಳಿಸ್ತಾ ಇದ್ರು ನಂತರ ಮಸೀದಿ ಒಳಗೆ ಹೋಗಿ ತಮ್ಮ ಆ ಕಡೆ ಈ ಕಡೆ ಪಕ್ಕದಲ್ಲೆಲ್ಲ ಭಕ್ತರನ್ನ ಕೂಡಿಸ್ಕೊಂಡು ಊಟ ಮಾಡ್ತಾಯಿದ್ರು ಭಕ್ತರು ತಾವು ತಂದ ನೈವೇದ್ಯನೆಲ್ಲ ಚೆನ್ನಾಗಿ ಬೆರೆಸಿ ಬಾಬಾ ಮುಂದೆ ಇಡ್ತಾ ಇದ್ರು ಆಗ ಬಾಬಾರವರು ಅದನ್ನು ಮೊದಲು ದೇವರಿಗೆ ಅರ್ಪಿಸಿ ನಂತರ ಸ್ವೀಕರಿಸ್ತಾ ಇದ್ರು ಕೆಲವು ಭಾಗವನ್ನು ಹೊರಗಡೆ ಕಾಯ್ತಾ ಇರ್ತಾ ಇದ್ರಲ್ಲ ಭಕ್ತರಿಗೆ ಹಂಚಿ ಉಳಿದಿದ್ದನ್ನು ಒಳಗಿರ್ತಾ ಇದ್ರಲ್ಲ ಭಕ್ತರು ಅವ್ರಿಗೆ ಹಂಚ್ತಾ ಇದ್ರು ಬಾಬಾ ಅವರು ಶ್ಯಾಮ ಮತ್ತು ನಾನಾ ಸಾಹೇಬ್ ನಿಮೋಣ್ಕರ್ ಅವರನ್ನು ಬಡಿಸೋಕ್ಕೋಸ್ಕರ ನೇಮಿಸಿದ್ರು ನೀವು ಊಟ ಬಡಿಸಬೇಕು ಅಂತ ಅವರು ತಮ್ಮ ಕರ್ತವ್ಯನ ಶಿರಸಾವಹಿಸಿ ನೆರವೇರಿಸ್ತಾ ಇದ್ರು
ಈ ರೀತಿ ಭಕ್ತರು ತೃಪ್ತಿ ಹೊಂದತಾ ಇದ್ದರು. ಇದು ನಿತ್ಯ ಪವಿತ್ರವಾಗಿತ್ತು ಈ ಪ್ರಸಾದ. ಒಂದ್ಸಾರಿ ಹೇಮಾಡ ಪಂತರು ಬಾಬಾರವ್ರ ಜೊತೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದರು. ಆಗ ಬಾಬಾರವರು ಅವರಿಗೆ ಒಂದು ಲೋಟ ಮಜ್ಜಿಗೆ ತರಿಸಿ ಕೊಟ್ಟರು. ಆದರೆ ಮಜ್ಜಿಗೆ ಇತ್ತಲ್ಲ ಅದರದ್ದು ಬಿಳಿ ಬಣ್ಣ ಅವರಿಗೆ ತುಂಬ ಮೆಚ್ಚುಗೆ ಆಯಿತು. ಆದರೆ ಅದಕ್ಕೆ ಹೊಟ್ಟೆಯಲ್ಲಿ ಸ್ಥಳವಿಲ್ಲ, ಎಷ್ಟು ಚೆನ್ನಾಗಿದೆ ಈ ಮಜ್ಜಿಗೆ, ಹೊಟ್ಟೆಯಲ್ಲಿ ಸ್ಥಳ ಇಲ್ಲ, ಜಾಗ ಇಲ್ಲ ಅಂತ ಚಿಂತನೆ ಮಾಡಿದ್ರು. ಆದರೂ ಸ್ವಲ್ಪ ರುಚಿ ನೋಡಿದ್ರು. ಅವರ ಮನೋಭಾವವನ್ನು ಕಂಡ ಬಾಬಾ ಅವರು ಇಂಥ ಚಾನ್ಸ್, ಇಂಥ ಸಂದರ್ಭ ಮತ್ತೆ ಸಿಗೋದಿಲ್ಲ, ಪೂರ್ತಿ ಕುಡಿದು ಬಿಡು ಅಂದರು. ಹೇಮಾಡಪ್ಪಂತರು ಪೂರ್ತಿ ಕುಡಿದ್ರು. ಬಾಬಾರವರ ಭವಿಷ್ಯ ನಿಜ ಆಯ್ತಂತೆ. ಇದಾದ ಸ್ವಲ್ಪ ದಿನಗಳಲ್ಲಿಯೇ ಬಾಬಾ ಪರಲೋಕ ಯಾತ್ರೆ ಮಾಡಿಬಿಟ್ರು. ಹೇಮಾಡಪ್ಪಂತರು ಒಂದು ಲೋಟ ಮಜ್ಜಿಗೆ ಕುಡಿದ್ರು. ಆದರೆ ಅವರು ಎಲ್ಲರಿಗೂ ನಮಗೆಲ್ಲ ಏನು ಕೊಟ್ಟಿದ್ದಾರೆ ಮಜ್ಜಿಗೆ ಬದಲು, ಏನು ಓದ್ತಾ ಇದ್ದೀವಿ ನಾವು, ಸಾಯಿ ಚರಿತಾಮೃತ ಅಲ್ವಾ, ಶ್ರೀ ಸಾಯಿ ಸಚ್ಚರಿತ ಎಂಬುದು ನಾನು ಹೇಳ್ತಾನೆ, ಸಾಯಿ ಸಚ್ಚರಿತಾಮೃತ ಅಂತ ಸಾಯಿ ಲೀಲೆ ಎಂಬ ಅಮೃತವನ್ನು ನಮಗೆ ಸಮೃದ್ಧಿಯಾಗಿ ಒದಗಿಸಿದ್ದಾರೆ. ಆದ್ದರಿಂದ ನಾವು ಅವರಿಗೆ ಕೃತಾರ್ಥರಾಗಬೇಕು. ನಾವು ಈ ಸಾಯಿ ಲೀಲಾಮೃತವನ್ನು ಸೇವಿಸಿ ಸಂತಸದಿಂದಿರೋಣ ಅಂತ ಹೇಳ್ತಾ ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 38ನೇ ಅಧ್ಯಾಯ ಸಮಾಪ್ತಿಯಾಗತ್ತೆ. ಓಂ ಶ್ರೀ ಸಾಯಿ ಪ್ರಣಾಮ. ಓಂ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಓಂ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ.